ಇದು ಒಂದು ಆಸ್ಪೆಕ್ಟು, ಇದರ ಇನ್ನೂ ಅನೇಕ ಮುಖಗಳಿವೆ. ಇವಾಗ ಗಣಪತಿ ಎಲ್ಲರಿಗೂ ಬಹಳ ಇಷ್ಟ, ಗಣಪತಿ ತುಂಬ ಜನಪ್ರಿಯನಾದಂಥ ದೇವತೆ. ಇಡೀ ವಿಶ್ವದಲ್ಲೇ ಗಣಪತಿಯ ಶಿಲ್ಪಗಳು ಬೇರೆ ಬೇರೆ ದೇಶಗಳಲ್ಲಿ ಇವತ್ತಿಗೂ ಇವೆ. ಅದಕ್ಕೆ ಕಾರಣ ಗಣಪತಿಯ ಆಕಾರ ಇರಬಹುದು. ಆ ಆಕಾರದ ಬಗ್ಗೆ ಮತ್ತೆ ಮಾತನಾಡೋಣ. ಗಣಪತಿಯ ಆಕಾರ ಅಷ್ಟೇ ಅಲ್ಲ, ಜನರಿಗೆ ಭಾಳ ಇಷ್ಟ ಆಗಲಿಕ್ಕೆ ಕಾರಣ ಒಂದೇನು ಗೊತ್ತುಂಟ? ನೀವೀಗ ವಿಷ್ಣುವನ್ನು ಅಥವಾ ಶಿವನನ್ನು ಯಾವುದೇ ಒಂದು ದೇವತೆಯನ್ನು ಉಪಾಸನೆ ಮಾಡಿದರೆ ಅವರು ಓವರ್ ನೈಟ್ ಫಲ ಕೊಡೋದಿಲ್ಲ. ಈ ನಾನು ಮೊನ್ನೆ ಹೇಳಿದ್ದಲ್ಲ, ಅಮೇರಿಕಾದಲ್ಲಿ ಒಂದು ಸಂಸ್ಥೆ ಇದೆ ಅಂತ, ಒಂದು ಟ್ರಾನ್ಸ್ಪೋರ್ಟೇಷನ್ ಕಂಪನಿ ಅದು. ಅದಕ್ಕೆ ಆ ಕಂಪನಿ ಹೆಸರು ಗಾಡ್ ಅಂತ, ದೇವರ ಮೇಲೆ ಭಕ್ತಿ ಹಿಂದೆ ಇಟ್ಟದಲ್ಲ ಅವರು. ಅವ್ರು ಗ್ಯಾರಂಟೀಡ್ ಓವರ್ ನೈಟ್ ಡೆಲಿವರಿ, ನಿಮಗೆ ಸಾಮಾನು ಕೊಟ್ಟರೆ ಮರು ದಿವಸ ಕೊಡ್ತೇವೆ ಅಂತ ಅವ್ರು ವ್ಯಾಪಾರಕ್ಕೋಸ್ಕರ GOD ಅಂತ ಹೆಸರಿಟ್ಟಿದ್ದಾರೆ. ಹಾಗೆ ದೇವರುಗಳು ಹಾಗೆ ಗ್ಯಾರಂಟಿ ಕೊಡೋಲ್ಲ ಓವರ್ ನೈಟ್ ಡೆಲಿವರಿ. ನೀವು ನನ್ನನ್ನು ಭಕ್ತಿ ಮಾಡಿದರೆ ಓವರ್ ನೈಟ್ ಡೆಲಿವರಿ, ಮರು ದಿವಸ ನೀನು ಹೇಳಿದ ಫಲ ಕೊಟ್ಟುಬಿಡ್ತೇನೆ. ಇಲ್ಲ, ಯಾವ ದೇವರು ಹಾಗೆ ಭರವಸೆ ಕೊಡುವುದಿಲ್ಲ. ಅದರಲ್ಲೂ ವಿಶಿಷ್ಟವಾದ ದೇವತಾ ಶಕ್ತಿಗಳು ಬಹಳ ಸಮಯ ನಮ್ಮನ್ನು ಪರೀಕ್ಷೆ ಮಾಡ್ತಾರೆ. ನಾವು ಕೇಳಿದ್ದನ್ನು ಕೊಡದೆ ಸತಾಯಿಸ್ತಾರೆ. ಈ ಜನ್ಮದಲ್ಲಿ ಕೊಡದೆ ಮುಂದಿನ ಜನ್ಮದಲ್ಲಿ ಕೊಡುವ ಸಾಧ್ಯತೆಯೂ ಇದೆ. ಈ ಜನ್ಮದಲ್ಲಿ ನಾವು ಮಾಡಿದ ಫಲ ಸಿಗುವುದು ಮುಂದಿನ ಜನ್ಮದಲ್ಲಿ. ಆದರೆ ನಮಗೆ ಬೇಗ ಬೇಕು ಅಂತಾದರೆ ಏನು ಮಾಡಬೇಕು? ಶಾಸ್ತ್ರಕಾರರಿಗೆ ಅದೆಲ್ಲ ಬೇಡ ಸ್ವಾಮಿ, ನಮಗೆ ಅರ್ಜೆಂಟ್ ಆಗಬೇಕು, ನಮಗೆ ಪುರುಸೋತಿಲ್ಲ. ಇದು ನಮ್ಮ ಕಲಿಯುಗದಲ್ಲಿ ದಿಸ್ ಇಸ್ ಏಜ್ ಆಫ್ ಟೆನ್ಷನ್ಸ್. ನಮಗೆ ತಲೆಬಿಸಿ ಆಗುತ್ತೆ ಕೂಡಲೇ ಫಲ ಬಾರದಿಂದ ತಲೆಬಿಸಿ. ಅದರಿಂದ ಕಡೆ ದೇವರನ್ನು ನಂಬುದು ಬಿಡ್ತೇವೆ ನಾವು. ನಾವು ಹೇಳಿದ ಕೂಡಲೇ ಫಲ ಕೊಟ್ಟರೆ ಆ ದೇವರನ್ನು ನಂಬ್ತೇವೆ, ನಮಗೆ ಅರ್ಜೆಂಟ್ ಫಲ ಬೇಕು ಅಂಥ ದೇವರು ಅಂತ. ಅದಕ್ಕೆ ಹೇಳಿದರು ಅವರು, ಆಚಾರ್ಯರು ಹೇಳ್ತಾರೆ, ಎಲ್ಲ ಶಾಸ್ತ್ರಗಳು ಹೇಳ್ತಾರೆ, ಗಣಪತಿ ನಾವು ಕೇಳಿದ್ದನ್ನು ತಕ್ಷಣ ಕೊಡತಕ್ಕ ಒಂದು ಶಕ್ತಿ, ಡಿವೈನ್ ಫೋರ್ಸಸ್ನಲ್ಲಿ. ಅದಂದರೆ ಅವನ ಮಂತ್ರ ಏನು ಗೊತ್ತುಂಟ? ಕ್ಷಿಪ್ರ ಪ್ರಸಾದಾಯ ನಮಃ ಅಂತ ಅವನ ಮಂತ್ರ, ಗಣಪತಿಯ ಮಂತ್ರ ಕ್ಷಿಪ್ರಪ್ರಸಾದ. ಈ ಗಣಹೋಮ ಅಂತ ಮಾಡ್ತಾರಲ್ಲ, ಗಣಹೋಮದಲ್ಲಿ ಅವರು ಆಹುತಿ ಕೊಡೋದು ಕ್ಷಿಪ್ರಪ್ರಸಾದಾಯ ನಮಃ. ಏನು ಕ್ಷಿಪ್ರಪ್ರಸಾದ ಅಂದರೆ? ಬಹಳ ಬೇಗ ಒಲಿಯುವವ, ನಮ್ಮ ಬೇಡಿಕೆಗಳನ್ನು ಈಡೇರಿಸಿ ಬಹಳ ಬೇಗ ನಮ್ಮ ಅಭೀಷ್ಟವನ್ನು ಕೊಡ್ತಕ್ಕವ ಅಂತ. ಈ ಹೆಸರು ಗಣಪತಿಗೆ ಮಾತ್ರ, ಬೇರೆ ದೇವತೆಗಳಿಗೆ ಕ್ಷಿಪ್ರಪ್ರಸಾದ ಅಂತ ಹೆಸರಿಲ್ಲ. ಯಾಕೆಂದರೆ ಅವರು ಪಕ್ಕ ಒಲಿಯೋದಿಲ್ಲ, ಸುಮ್ಮನೆ ಅಬ್ಸರ್ವ್ ಮಾಡ್ತಾರೆ. ನಮ್ಮ ಭಕ್ತಿಯ ಆಳ ಅಗಲ ಎಷ್ಟು? ಭಕ್ತಿಯ ಕೆಲವರಿಗೆ ಉಂಟು, ಒಂದು 48 ದಿವಸ ಸುತ್ತ ಬರೋದು. ಆಮೇಲೆ ಏನ್ರಿ ಸುಮ್ಮನೆ 48 ದಿವಸ ಸುತ್ತ ಬಂದು ಏನು ಮಾಡಿದ ದೇವರು? ಸುಮ್ಮನೆ ದೇವರಿಲ್ಲ ದಿಂಡ್ರಲ್ಲ ಬಿಟ್ಟು. ಆಮೇಲೆ 49 ದಿವಸದಿಂದ ನಾಸ್ತಿಕರು. ಅಂಥದ್ದು ಇದ್ದರೆ ಫಲ ಯಾಕೆ ಕೊಡಬೇಕು? ಅದಕ್ಕೆ ನಮ್ಮ ಕನ್ವಿಕ್ಷನ್ ಎಷ್ಟು ಆಳವಾದದ್ದು, ಎಷ್ಟು ಡೀಪ್ ಆದ್ದು ಅನ್ನೋದನ್ನು ಪರೀಕ್ಷೆ ಮಾಡದೆ ಸಾಮಾನ್ಯವಾಗಿ ಯಾವ ದೇವತೆಗಳು ಕೊಡೋಲ್ಲ. ಗಣಪತಿ ಕೊಡ್ತಾನೆ, ಯಾಕೆಂದರೆ ಅವನು ಎಕ್ಸ್ಟರ್ನಲ್, ಅವನು ಆಕಾಶಕ್ಕೆ ನಮ್ಮ ದೇಹಕ್ಕೆ ನೇರ ಸಂಬಂಧಪಟ್ಟ, ಪಂಚಭೂತಗಳಲ್ಲಿ ಸಂಬಂಧಪಟ್ಟವ. ಇದು ಒಂದು ಮುಖ ಆಯ್ತಲ್ಲ, ಈ ವಿಘ್ನ ನಿವಾರಕ ಎನ್ನುವುದಕ್ಕಿಂತ ಗಣಪತಿಗೆ ಆನೆಯ ಮೋರೆ. ಅದಕ್ಕೆ ಬಹಳ ಜನ ಅವರವರಿಗೆ ತೋಚಿದಂತೆ ಬಹಳ ಅರ್ಥ ಹೇಳುವುದುಂಟು. ನಮಗೆ ಗಣಪತಿ, ಗಣಪತಿಯ ಆನೆಯ ಮುಖ ಯಾಕೆ ಬಂತು ಅನ್ನೋದಕ್ಕೆ ಒಂದು ಶಾಸ್ತ್ರೀಯ ವಿವರಣೆ ಇದೆ. ಅದಕ್ಕೆ ಇದೆಲ್ಲ ಬುದ್ಧಿವಂತಿಕೆ ಉತ್ತರವಾಯಿತು. ವೆಜಿಟೇರಿಯನ್ ಆದರೂ ಕೂಡ ಆನೆ ಬಲಿಷ್ಠ ಪ್ರಾಣಿ, ಅದರಿಂದ ನಾವು ಆನೆಯ ಸಿಂಬಲ್ ನಮ್ಮ, ಇದೆಲ್ಲ ಹಾರಿಕೆ ಉತ್ತರ ಆಯಿತು, ಶಾಸ್ತ್ರೀಯ ಅಲ್ಲ. ಒಂದೊಂದು ದೇವತೆಗಳಿಗೆ ಒಂದು ವಿಶಿಷ್ಟವಾದಂತಹ ರೂಪ ಇದೆ. ಅದು ಯಾಕೆ ಇದೆ ಅಂತ ನನ್ನ ಹತ್ರ ಕೇಳಿಬಿಡಿ, ಯಾಕಂದ್ರೆ ಅದು ಅವ್ರ ಹತ್ರ ಕೇಳಬೇಕು, ನನ್ನ ಹತ್ರ ಕೇಳಿ ಏನು ಉಪಯೋಗಿಲ್ಲ. ಈಗ ಹಯಗ್ರೀವ ರೂಪ ವಿಷ್ಣುವಿಗೆ, ಹಯಗ್ರೀವ ರೂಪ ಯಾಕೆ, ನರಸಿಂಹ ಯಾಕೆ, ವರಾಹ ಯಾಕೆ ಅಂದರೆ ಅದು ಅವರಿಗೆ ಸಂಬಂಧಪಟ್ಟದ್ದು. ಆ ರೂಪದಿಂದ ಜ್ಞಾನಿಗಳಿಗೆ ಮೆಡಿಟೇಷನ್ನಲ್ಲಿ ಆದ ದರ್ಶನ. ಅದು ಜ್ಞಾನಿಗಳು ಆ ರೂಪವನ್ನು ಕಂಡರು, ಅದನ್ನು ದಾಖಲೆ ಮಾಡಿದ್ರು. ಆ ರೂಪದಲ್ಲೇ ಯಾಕೆ ದರ್ಶನ ಆಯಿತು ಅಂತ ಅದು ನಮಗೆ ನಿಮಗೆ ಸಂಬಂಧಪಟ್ಟ ವಿಷಯ ಅಲ್ಲ. ಅದು ಭೇಟಿ ಆದರೆ ವಿಷ್ಣುವನ್ನ ಕೇಳ್ರಿ, ನೀನು ಯಾಕೆ ವರಾಹ ರೂಪದಲ್ಲೇ ದರ್ಶನ ಕೊಟ್ಟಿ, ಮತ್ತೆ ಏನು ಮಾಡಬೇಕಿತ್ತು? ನಾನು ಹೇಳಿದಾಗ ಮಾಡಬೇಕಿತ್ತು, ಮತ್ತೆ ಹೇಳ್ಕೊಳ್ಳಿ, ನೀವು ಹೇಳಿದಾಗ ಮತ್ತೆ ಮಾಡ್ಬೋದು, ಏನೋ ಗೊತ್ತಿಲ್ಲ, ಇದರ ಹಿಂದೆ ಇದೆ. ಹಾಗೆ ನಮ್ಮ ಎಚ್ಚರವನ್ನು ನಿಯಂತ್ರಿಸ್ತಕ್ಕಂಥ ಭಗವಂತ ಇದ್ದಾನಲ್ಲ, ಗಣಪತಿಯ ಉಪಾಸ್ಯ ಮೂರ್ತಿ. ನಮಗೆ ಮೂರು ಅವಸ್ಥೆಗಳಿವೆ, ಎಚ್ಚರ, ಕನಸು, ನಿದ್ರೆ ಅಂತ. ನಮ್ಮ ಎಚ್ಚರವನ್ನು ನಿಯಂತ್ರಿಸ್ತಕ್ಕಂಥ ಭಗವಂತನ ರೂಪ ಇಲ್ಲಿದೆ, ಬಲಗಣ್ಣಿಗೆ ತಾಗಿ ಭೂಮಧ್ಯದಲ್ಲಿ ಅಜ್ಞಾಚಕ್ರದಲ್ಲಿ ಎಚ್ಚರದ ಸೆಂಟರ್ ಇದೆ. ಆದ್ದರಿಂದ ಎಚ್ಚರ ತಪ್ಪಿದಾಗ ಕಣ್ಣು ಮುಚ್ಚೋದು, ಎಚ್ಚರ ಆದಾಗ ಕಣ್ಣು ತೆರೆಯೋದು. ಅವನು ಎಚ್ಚರ ತಪ್ಪಿದಾಗ, ಅನ್ಕಾನ್ಷಿಯಸ್ ಆದಾಗಲೂ ಕಣ್ಣು ಮುಚ್ಚುತ್ತಾನೆ. ಯಾಕೆಂದರೆ ಎಚ್ಚರದ ಸೆಂಟರ್ ಇರುವುದು ಕಣ್ಣಿನಲ್ಲಿ. ಪ್ರಾಚೀನರು ಇದನ್ನು ಸ್ಟಡಿ ಮಾಡಿದರು. ಮನುಷ್ಯನ ಅವೇರ್ನೆಸ್ ಯಾವುದು? ಆ ಎಚ್ಚರದಲ್ಲಿ ನೋಡುವ ಹೊರಗಿನ ಪ್ರಪಂಚದ ಸಂಪರ್ಕ ಆಗುತ್ತಲ್ಲ, ಬಾಹ್ಯ ಪ್ರಪಂಚದ ಸಂಪರ್ಕ, ಕಾಂಟ್ಯಾಕ್ಟ್ ವಿತ್ ದ ಎಕ್ಸ್ಟರ್ನಲ್ ವರ್ಲ್ಡ್, ವೇಕಿಂಗ್ ಸ್ಟೇಜ್, ಅದರ ಫಂಕ್ಷನಿಂಗ್ ಸೆಂಟರ್ ಇಲ್ಲಿದೆ. ಆದ್ದರಿಂದ ಕಣ್ಣು ಮುಚ್ಚಿದು, ಕಣ್ಣು ತೆರೆಯುವುದು. ಸೂರ್ಯ ಎಚ್ಚರವನ್ನು ನಿಯಂತ್ರಿಸುವಂತಹ ಆಕಾಶದ ದೇವತೆ. ಅದನ್ನು ಸೂರ್ಯ ಬಂದಾಗ ಕಣ್ಣು ತೆರೆಯೋನು, ಸೂರ್ಯ ಮುಳುಗಿದಾಗ ಕಣ್ಣು ಮುಚ್ಚುವುದು. ಸೂರ್ಯೋದಯ ಅಂತ ಒಂದು ವಿಷಯವೇ ಬಹಳ ಉದಯ ಗೊತ್ತಿಲ್ಲ, ಯಾಕಂದ್ರೆ ಎಚ್ಚರ ಆಗಿದೆ 12 ಗಂಟೆಗೆ. ಆದರೆ ನಿಜವಾಗಿ ಸೂರ್ಯ ಉದಯ ಆದಾಗ ಕಣ್ಣು ಉದಯ ಆಗ್ತಿತ್ತು ಹಿಂದೆ. ಹೀಗೆ ಎಚ್ಚರವನ್ನು ನಿಯಂತ್ರಿಸುವ ದೇವತೆ ಇಲ್ಲಿದ್ದಾನೆ. ಆಮೇಲೆ ಕನಸನ್ನು ನಿಯಂತ್ರಿಸುವ ದೇವತೆ ಇಲ್ಲಿದ್ದಾನೆ, ಹೃದಯದಲ್ಲಿ, ಮನಸ್ಸಿನಲ್ಲಿರೋ ಅವನಿಗೆ. ಈ ಇಲ್ಲಿರತಕ್ಕಂಥ ಎಚ್ಚರವನ್ನು ನಿಯಂತ್ರಿಸುವ ಭಗವಂತನ ರೂಪಕ್ಕೆ ಹೆಸರು ವಿಶ್ವ, ವೈಶ್ವಾನರ, ವಿಶ್ವಂಭರ, ಇದೆಲ್ಲವೂ ವಿಶ್ವಂಭರ. ಯಾಕೆ? ಇಡೀ ವಿಶ್ವವನ್ನು
ಅರಿವು ಕೊಟ್ಟು ನಿರ್ವಹಣೆ ಮಾಡುವ ಪ್ರಪಂಚ ವಿಶ್ವ ಅಂದರೆ ಎಕ್ಸ್ಟರ್ನಲ್ ವರ್ಲ್ಡ್. ಎಕ್ಸ್ಟರ್ನಲ್ ವರ್ಲ್ಡಿನ ಅರಿವು ನಮಗೆ ಎಚ್ಚರದಲ್ಲಿ ಮಾತ್ರ, ಕನಸಿನಲ್ಲಿ ಇಲ್ಲ, ನಿದ್ರೆಯಲ್ಲಿಲ್ಲ. ಕನಸಿನಲ್ಲಿ ಇಂಟರ್ನಲ್ ವರ್ಲ್ಡಿನ ಅರಿವಿದೆ, ನಿದ್ರೆಯಲ್ಲಿ ಅದು ಇದೆ. ಹಾಗಾದರೆ ಎಕ್ಸ್ಟರ್ನಲ್ ವರ್ಲ್ಡ್ ವಿಶ್ವ, ಸ್ಥೂಲವಾದ ವಿಶ್ವದ ಅರಿವು ಕೊಡತಕ್ಕಂಥವ ವಿಶ್ವಂಭರ ಅವನಿಲ್ಲಿದ್ದಾನೆ. ಆಮೇಲೆ ಕನಸಿನ ಕನಸನ್ನು ನೋಡುವಂಥ ಜಾಗ ಮಾತ್ರ ಇಲ್ಲಿ. ಕುತ್ತಿಗೆಯ ಕೆಳಗೆ ಕಿರಿನಾಲಿಗೆ ಇದೆಯಲ್ಲ, ಕಿರಿನಾಲಿಗೆಯ ತುದಿಯಲ್ಲಿ ಇರತಕ್ಕಂಥ ಸೂಜಿ ಮನೆಯಂಥ ಸ್ಪೇಸ್ನಲ್ಲಿ ಒಳಗೆ ಟಿ ವಿ ಸಿಸ್ಟಮ್ ಇದೆ. ಅಲ್ಲಿ ತೈಜಸ, ಅದಕ್ಕೆ ಲೈಟ್ ಬಿದ್ದ ಕೂಡಲೇ ಅಲ್ಲಿ ನಾವು ಚಿತ್ರ ನೋಡ್ತೇವೆ, ಅದೇ ಕನಸು. ಒಳಗಿನಿಂದ ಇಲ್ಲಿ ನಮ್ಮ ವಿಶುದ್ಧಿ ಚಕ್ರ, ಆಜ್ಞಾಚಕ್ರ, ಹೀಗೆ ಏನು ಚಕ್ರದಲ್ಲಿ ಇಲ್ಲಿನ ಆಜ್ಞಾಚಕ್ರದಿಂದ ಇಲ್ಲಿ ವಿಶುದ್ಧಿ ಚಕ್ರಕ್ಕೆ ಬಂದಾಗ ಇಲ್ಲಿ ಕಿರಿನಾಲಿಗೆ ಕೆಳಗೆ ಇರತಕ್ಕಂಥ ಒಂದು ಸೂಜಿ ಮನೆಯ ಜಾಗವೇ ಸ್ಕ್ರೀನ್. ಅದು ಅದರಲ್ಲಿ ಇಡೀ ಪ್ರಪಂಚವನ್ನು ನೋಡ್ತೇವೆ ನಾವು. ಆದರೆ ಅದು ಸೂಕ್ಷ್ಮ ಪ್ರಪಂಚ, ಈ ಎಕ್ಸ್ಟರ್ನಲ್ ವಿಶ್ವ ಅಲ್ಲ. ಅದನ್ನು ತೋರಿಸ್ತಕ್ಕಂಥ ರೂಪ ತೈಜಸ. ಈ ರೂಪವನ್ನು ಜ್ಞಾನಿಗಳು ಹೇಗಿದೆ ಅಂತ ವರ್ಣನೆ ಮಾಡ್ತಾರೆ. ಏನು ಅಂದರೆ, ಸಪ್ತಾಂಗ ಏಕೋನ ವಿಂಶತಿ ಮುಖ ಸ್ಥೂಲಭುಗ್ ವೈಶ್ವಾನರ ಪ್ರಥಮ ಪಾದ. ಇಲ್ಲಿರತಕ್ಕಂಥ ವೈಶ್ವಾನರನ್ನು ನಾವು ವೈಶ್ವಾನರನಿಂದ ಪ್ರಪಂಚವನ್ನು ನೋಡಿದೆವು. ಪ್ರಪಂಚವನ್ನು ನಮಗೆ ಕಾಣಿಸಿದ ವೈಶ್ವಾನರನ್ನು ನೋಡಬೇಕು ಅಂತ ಜ್ಞಾನಿಗಳು ಪ್ರಯತ್ನ ಪಟ್ಟರು. ಅವರು ತಪಸ್ಸು ಮಾಡಿ ವೈಶ್ವಾನರ ರೂಪವನ್ನು ಕಂಡರು. ನೋಡಿದರೆ ಅವನಿಗೆ 19 ಮುಖ ಇದೆ, ಏಕೋನ ವಿಂಶತಿ ಮುಖ. ಹೇಗಿದೆ, ಈ ಕಡೆ 9 ಮನುಷ್ಯಾಕಾರ, ಈ ಕಡೆ 9 ಮನುಷ್ಯಾಕಾರ, ಮಧ್ಯಮಂತು ಗಜಾಕಾರ, 9, 2, 18, 1, 19, ನಡುವಿನ ಮೊರೆ ಆನೆಯ ಮೊರೆ. ಇದು ವೈಶ್ವಾನರ ಅಥವಾ ನಮ್ಮ ಎಚ್ಚರದಲ್ಲಿ ನಮ್ಮನ್ನು ಎಚ್ಚರದ ಅರಿವನ್ನು ಕೊಡ್ತಕ್ಕ ಭಗವಂತನ ನಮ್ಮ ಕಣ್ಣಿನಲ್ಲಿ ಇರತಕ್ಕ ರೂಪ ಜ್ಞಾನಿಗಳು ಕಂಡರು. ಗಣಪತಿ ಇದ್ದಾನಲ್ಲ, ಅವನಿಗೆ ಈ ಎಚ್ಚರವನ್ನು ಕೊಡತಕ್ಕಂಥ ಅವನ ಕ್ಷೇತ್ರ ಉಂಟಲ್ಲ, ಅದು ಎಚ್ಚರಕ್ಕೆ ಮಾತ್ರ. ಕನಸು ಮತ್ತು ನಿದ್ರೆಯಲ್ಲಿ ಗಣಪತಿಯ ಫಂಕ್ಷನಿಂಗ್ ಇಲ್ಲ. ಅವನು ಗಣಪತಿ, ಆ ಎಚ್ಚರವನ್ನು ಕೊಡತಕ್ಕ ವೈಶ್ವಾನರ ನಾಮಕನಾದ, ವಿಶ್ವನಾಮಕನಾದ, ವಿಶ್ವಂಭರ ನಾಮಕನಾದ ಭಗವಂತನನ್ನು ಉಪಾಸನೆ ಮಾಡಿದನು. ಆ ಭಗವಂತನನ್ನು ಉಪಾಸನೆ ಮಾಡಿದ್ದರಿಂದ ಆ ಭಗವಂತನ ಏನು ಆ ಗಜಮುಖ ಇದೆ, ಆ ಕ್ವಾಲಿಟಿ ಅವನಿಗೂ ಬಂತು. ಅದರಿಂದ ಗಜಮುಖನಾದ ಭಗವಂತನ ಉಪಾಸನೆಯಿಂದ ಆ ಒಂದು ವಿಶಿಷ್ಟ ತಾನು ಅಂದರೆ, ಒಂದು ದೇವತೆಗಳು ಗಜಮುಖನೇ ಇರಬೇಕು ಅಂತಲ್ಲ, ದೇವತೆಗಳು ಯಾವ ರೂಪದಿಂದಲೂ ಇರಬಲ್ಲರು, ಆದರೆ ಒಂದು ವಿಶಿಷ್ಟವಾಗಿ ಉಪಾಸನೆಯಲ್ಲಿ ಗಜಮುಖನಾಗಿ ಕಾಣಿಸಿಕೊಳ್ತಾರೆ. ಅದು ಭಗವಂತನನ್ನು ಗಜಮುಖತ್ವೇನ ಉಪಾಸನೆ, ತಮ್ಮ ಯಥಾಯಥ ಉಪಾಸತೆ ತದೇವ ಭವತಿ. ಭಗವಂತನನ್ನು ನೀನು ಹೇಗೆ ಉಪಾಸನೆ ಮಾಡಿದೆಯೋ ಅದೇ ರೂಪ ನಿನಗೆ ಬರುತ್ತೆ. ಹಾಗೆ ಭಗವಂತ ಗಜಮುಖ, ಭಗವಂತ ಗಜಮುಖ ಅಂತ ಉಪಾಸನೆ ಮಾಡಿ ಇವನು ಆ ಗಜಮುಖನಾಗುವ ಶಕ್ತಿಯನ್ನು ಪಡೆದ. ಅವನ 4 ಕೈಗಳಲ್ಲಿ 4 ಆಯುಧಗಳನ್ನು ಹೇಳ್ತಾರೆ, ಪಾಶ, ದಂತ, ಅಂಕುಶ, ಅಭಯ. ಬಿಭ್ರದ್ದೇಯೋ ಗಜಮುಖ ಪಾಶ ದಂತ ಅಂಕುಶ ಅಭಯೇ ಅಂತ ಆಚಾರ್ಯರೇ ಆ ಕ್ಷಿಪ್ರ ಪ್ರಸಾದ ಮಂತ್ರದ ಧ್ಯಾನ ಶ್ಲೋಕದಲ್ಲಿ ತಂತ್ರಸಾರ ಸಂಗ್ರಹದಲ್ಲಿ ಹೇಳ್ತಾರೆ. ನೋಡಿ, ಈ 4 ಕೈ ಎಲ್ಲ ದೇವತೆಗಳಿಗೂ ನಾವು ಸಾಮಾನ್ಯ 4 ಕೈಗಳನ್ನು, 4 ಕೈಗಳಲ್ಲಿ 4 ಬೇರೆ ಬೇರೆ ಆಯುಧಗಳನ್ನು ನೋಡ್ತೇವೆ. ಭಗವಂತನ ಆಯುಧ ಬೇರೆ, ಚಕ್ರಶಂಖ ಗದಾಪದ್ಮ. ಇವನಿಗೆ ವಿಶ್ವಂಭರನಿಗೆ ಚಕ್ರಶಂಖ ಗದಾಪದ್ಮ. ಸರಿ, ಗಣಪತಿ ಹೇಗೆಯಲ್ಲಿ ನೋಡಿ, ಪಾಶ ಅಂದರೆ ಅದು ಧರ್ಮ ಪಾಶ. ಎಲ್ಲವೂ 4 ಬಂದಾಗ ಧರ್ಮಾರ್ಥ ಕಾಮ ಮೋಕ್ಷ. ಪಾಶ ಅಂದರೆ ಧರ್ಮ ಪಾಶ, ಧರ್ಮದ ಕಟ್ಟು. ಅದನ್ನು ಮೀರಿ ಹೋಗೋದಕ್ಕೆ ನಾನು ಬಿಡುವುದಿಲ್ಲ, ನನ್ನ ಕೈಲಿದೆ, ಹಗ್ಗ ಹಿಡ್ಕೊಂಡಿದ್ದೆ, ಬಿಡೋದು. ದಂತ ಅರ್ಥ, ದುಡ್ಡು. ದುಡ್ಡಿಗೆ ನೋಡಿ, ವಿಷ್ಣುವಿನ ಕೈಯಲ್ಲಿ ಶಂಖ ಇದೆ. ಶಂಖ ಅನ್ನೋದು ಶ್ರೀತತ್ವದ ಪ್ರತೀಕ, ಅದು ಸಂಪತ್ತಿನ ರೆಪ್ರೆಸೆಂಟೇಷನ್. ಅದು ಇವನ ಕೈಯಲ್ಲಿ ಅರ್ಥ ಸಂಪತ್ತಿಗೆ ಸಂಕೇತ ಯಾವುದು ಗೊತ್ತುಂಟ? ಹಲ್ಲು. ಯಾಕೆ ಅಂದರೆ ಈ ಎಲ್ಲ ನಿಗ್ರಹದ ಮಾತು ನೋಡಿ, ಧರ್ಮ ನಮ್ಮನ್ನು ನಿಯಂತ್ರಣ ಮಾಡ್ತದೆ, ಪಾಶ ಅರ್ಥದಲ್ಲಿ ಒಂದು ನಿಯಂತ್ರಣ ಬೇಕು. ಅರ್ಥ ನಿಯಂತ್ರಣ ತಪ್ಪಿದರೆ ಅನರ್ಥ ಆಗಿಬಿಡುತ್ತೆ, ಕಾಮ ನಿಯಂತ್ರಣ ತಪ್ಪಿಬಿಟ್ರೆ ಅನರ್ಥ ಆಗುತ್ತೆ. ಅದರಿಂದ ಎಲ್ಲವೂ ಒಂದು ಹದ್ದುಬಸ್ತಿನಲ್ಲಿ ನಿಯಂತ್ರಣದಲ್ಲಿ ಇದ್ದಾಗ ಪುರುಷಾರ್ಥ, ನಿಯಂತ್ರಣ ಸ್ವಚ್ಛಂದಾದಾಗ ಅನರ್ಥ. ಅದಕ್ಕೆ ಸಾಮಾನ್ಯವಾಗಿ ಮನುಷ್ಯನಿಗೆ ಯಾವುದೇ ಒಂದು ಸಿರಿ, ಸಿರಿ ಅಂದರೆ ದುಡ್ಡಿನ ಅಷ್ಟೇ ಅಲ್ಲ, ದುಡ್ಡಿನ ಶ್ರೀಮಂತಿಕೆ ಆಗಬಹುದು, ಅಧಿಕಾರದ ಶ್ರೀಮಂತಿಕೆ ಆಗಬಹುದು, ಜ್ಞಾನದ ಶ್ರೀಮಂತಿಕೆ ಆಗಬಹುದು, ಯಾವುದಲ್ಲೂ ಅವನ ಎತ್ತರಕ್ಕೆ ಹೋದಾಗ ಮೊದಲು ಬರುವಂಥದ್ದು ಅಹಂಕಾರ. ಅಹಂಕಾರದಿಂದ ಅವನು ತಲೆಕೆಡಿಸಿಕೊಳ್ತಾನೆ. ಯಾವತ್ತು ಅದು ಅಹಂಕಾರವಾಗಿ ರೂಪಿಸಿತೋ ಭಗವಂತನಿಂದ ದೂರ ಹೋಗ್ತಾನೆ ಅವನು. ಅದರಿಂದ ಯಾವಾಗ ನಾವು ಅಹಂಕಾರದಿಂದ ಕಲಚಿಕೊಳ್ತೇವೋ ಆಗ ಅದು ಪುರುಷಾರ್ಥ ಆಗುತ್ತೆ, ಇಲ್ಲದೇ ಇದ್ದರೆ ಅದು ನಮಗೆ ಅನರ್ಥ ಸಾಧನ ಆಗುತ್ತೆ. ಅದಕ್ಕೆ ಅಹಂಕಾರವನ್ನು ಕೀಳುವುದುಂಟಲ್ಲ, ಅದರ ಸಂಕೇತವೇ ಹಲ್ಲನ್ನು ಕೇಳುವುದು. ನಾವು ಇವತ್ತಿಗೆ ಮಾತಾಡ್ತೇವಲ್ಲ, ಅವನಿಗೆ ಒಂದು ಅವನ ಹಲ್ಲು ಒಂದು ಮುರಿಯದೇ ಇದ್ರೆ, ಹಲ್ಲು ಮುರಿಯುವುದಂದ್ರೆ ಅಹಂಕಾರ ಮುರಿಯೋದು ಅಂತ ಅರ್ಥ. ಅವನ ಹಲ್ಲು ಮುರಿದು ಅವನ ಕೈ, ನಮ್ಮ ಅಹಂಕಾರವನ್ನು ನಾವೇ ನಿಯಂತ್ರಿಸುವುದು, ನಮ್ಮ ಹಲ್ಲನ್ನು ನಾವೇ ಇಟ್ಕೊಳ್ಬೇಕು. ಇನ್ನೊಬ್ರು ಮುರಿಯೋ ಮುಂಚೆ ನಾವೇ ಮುರಿದಿರ್ಕೊಳ್ಳೋದು ಒಳ್ಳೇದಲ್ವ? ಇನ್ಯಾರೋ ಮುರಿಯಲಿಕ್ಕೆ ಬರೋ ಮುಂಚೆ ನಮ್ಮ ಅಹಂಕಾರವನ್ನು ನಿಯಂತ್ರಿಸಿ ನಾವು ಬದುಕಿನಲ್ಲಿ ಅದನ್ನು ಸಾರ್ಥಕವಾಗಿ ಸೌಜನ್ಯಮಯವಾಗಿ ಭಗವಂತನ ಕಡೆಗೆ ಸಾಗುವುದಕ್ಕೆ ಬಳಸುವುದು ನಮ್ಮ ಸಂಪತ್ತನ್ನು, ಅದು ಹಲ್ಲು. ಇನ್ನೊಂದು ಕೈಯಲ್ಲಿ ಅಂಕುಶ, ಅಂದರೆ ನಿನ್ನ ಕಾಮಕ್ಕೆ ಅಂಕುಶ ಇರಲಿ, ಸ್ವಚ್ಛಂದವ. ಎಲ್ಲವೂ ಈ ಪುರುಷಾರ್ಥಗಳನ್ನೇ ಹೆಚ್ಚು. ನಿನ್ನ ಕಾಮ ನಿರಂಕುಶವಾಗದೇ ಇರಲಿ. ಕಾಮ ಬೇಕು ಮನುಷ್ಯನಿಗೆ, ಕಾಮ ಅನ್ನೋದು ಇನ್ಸ್ಟಿಂಕ್ಟ್. ಆದರೆ ಅದು ಸ್ವಚ್ಛಂದಾದಾಗ ಅನರ್ಥ.
ಕಾಮಕ್ಕೆ ಅಂಕುಶ ಇರಲಿ, ನಿರಂಕುಶ ಕಾಮಕ್ಕೆ ಇಳಿಯಬೇಡ. ಎಲ್ಲ ಆದರೆ ಅಭಯ. ನೀನು ಧರ್ಮ ಅರ್ಥ ಕಾಮಗಳಲ್ಲಿ ಈ ರೀತಿ ನಿಯಂತ್ರಣದಿಂದ ಬದುಕಿದರೆ ನಿನ್ನ ಬದುಕಿಗೆ ಮೋಕ್ಷ ಬಿಡುಗಡೆ, ನಾನು ಅಭಯಪ್ರದನಾಗಿ ನಾನಿದ್ದೇನೆ ಪಾರ್ಷದಂತ. ಹೀಗೆ ಈ ಎಲ್ಲ ಆಯುಧಗಳು ಪುರುಷಾರ್ಥದ ಸಂಕೇತಗಳಾಗಿ ಒಂದೊಂದು ದೇವತೆಯಲ್ಲಿ ಒಂದೊಂದು ರೀತಿಯಿಂದ ಪ್ರಾಚೀನರು ಕೊಟ್ಟಿದ್ದಾರೆ. ಇದರ ಗಣಪತಿಗೆ ಒಂದು ವಿಶೇಷ ಉಂಟಲ್ಲೋ ನಮ್ಮಲ್ಲಿ, ಏನು 21 ಗರಿಕೆ, 21 ಹೂವು, 21 ತುಳಸಿ, 21 ಬಿಲ್ವಪತ್ರೆ, 21 ಬಗೆಯ ಭಕ್ಷ, ಇದನ್ನ ಮಾಡ್ತಾರೆ. ಆದ್ರೆ ತಮಾಷೆ ಏನು ಅಂದ್ರೆ, ಇದನ್ನು ಮಾಡೋರು ಹೋಗಿ ಕೇಳಿದರೆ ಯಾಕೆ ಅಂತ ಯಾರಿಗೆ ಗೊತ್ತು? ಎಲ್ಲ ಮಾಡ್ತಾರೆ, ನಾವು ಮಾಡು ಕಡೆ ಎಲ್ಲಿ ತನಕ ಗಣಪತಿ ಅಂತ ಕಡೆ ಯಾಕೆ ಮಾಡ್ತಾರೆ ನಂಗೆ ಗೊತ್ತಿಲ್ಲಪ್ಪ ಅಂತ ಅವನು ಹೇಳ್ತಾರೆ. ಆ ಸ್ಥಿತಿ ಆಗಿದೆ ನಮ್ದು. 21 ಗಣಪತಿಯ ಸಂಖ್ಯೆ. ಯಾಕೆ ಯಾಕೆ ಅಂದ್ರೆ, ಇದು ಬಹಳ ತಮಾಷೆ ಅಂದ್ರೆ, ತತ್ವಾಭಿಮಾನಿ ದೇವತೆಗಳಲ್ಲಿ 21 ಮೆಟ್ಟಲಲ್ಲಿ ಇದ್ದಾನೆ ಗಣಪತಿ. ನೋಡಿ, ಮೊದಲು ನಮ್ಮ ಪಂಚವಿಧ ಅಂತಃಕರಣ, 5 ಅಂತಃಕರಣಗಳಿವೆ ಮನುಷ್ಯನಿಗೆ. ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ, ಚೇತನ ಅಂತ ಒಳಗೆ 5 ಯಂತ್ರಗಳಿವೆ, 5 ಕಂಪಾರ್ಟ್ಮೆಂಟ್ಸ್ಗಳಿದೆ ಮನಸ್ಸಿಗೆ. ಇದನ್ನ ಒಂದೊಂದನ್ನು ವಿವರಿಸ್ತಾ ಹೋಗುವುದು ಸ್ವಲ್ಪ ಕಷ್ಟ, ಸಂಕ್ಷಿಪ್ತವಾಗಿ ಹೇಳ್ತೇನೆ. ಮನಸ್ಸು ಅಂದ್ರೆ ಮನುಷ್ಯನ ಬಯಕೆಗಳು, ಅದು ಬೇಕು ಇದು ಬೇಕು ಅಂತ ಒಳಗಿನಿಂದ ಆಸೆ ಗೊತ್ತಲ್ಲ, ಅದು ಮನಸ್ಸಿನ ಫಂಕ್ಷನಿಂಗ್. ಅದ ನಂತರ ಯಾವುದು ಬೇಕು ಯಾವುದು ಬೇಡ ಅಂತ ಡಿಸೈಡ್ ಮಾಡ್ತಲ್ಲ, ಅದು ಬುದ್ಧಿ. ಈಗ ನಾವು ಮಕ್ಕಳಿಗೆ ಬುದ್ಧಿ ಇಲ್ಲ ಅಂತೀವಿ, ಯಾಕೆಂದ್ರೆ ಅವ್ಳು ಬೇಕು ಅಂತ ಕಾಣುತ್ತೆ, ಯಾವ್ದು ಬೇಕು ಯಾವ್ದು ಬೇಡ ಅಂತ ತೀರ್ಮಾನ ಮಾಡುವ ಆ ಕೆಪಾಸಿಟಿ ಇಲ್ಲ. ಅದರಿಂದ ಬುದ್ಧಿ ಇಲ್ಲ ಅಂತ ನಾವು ಮಕ್ಕಳಿಗೆ ಹೇಳ್ತೇವೆ. ಬುದ್ಧಿ ಅಂತ ಒಂದು ಇದ್ದವರಿಗೆ ಉಂಟಲ್ಲ, ಅದೇನು ಅಂದ್ರೆ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಡಿಸಿಷನ್ ತೆಗೆದುಕೊಳ್ಳತಕ್ಕಂತ ಒಂದು ಫ್ಯಾಕಲ್ಟಿ. ಅದನ್ನು ವ್ಯವಸಾಯಾತ್ಮಿಕ ಬುದ್ಧಿ ಏಕ, ಮನಸ್ಸು 10 ಹಲವನ್ನ ಮುಂದಿಡಿದೆ, ಅದು ಬೇಕು ಅದು ಬೇಕು ಅದು ಬೇಕು ಅದು ಬೇಕು, ಅದು ಪುಗ್ಗವೂ ಬೇಕು, ಚಾಕ್ಲೇಟು ಬೇಕು, ಪೆಪರ್ಮೆಂಟು ಬೇಕು, ಆ ಬೊಂಬೆಯು ಬೇಕು, ಎಲ್ಲ ಬೇಕು. ಕಡೆಗೆ ಹಾಗೆ ಅಂಗಡಿ ಸೀರೆ ಅಂಗಡಿ ಹೋದ್ರೆ ಸೀರೆ ಮಳಿಗೆ ನೋಡಿ ಎಲ್ಲ ಸೀರೆ ಬೇಕು ಅಂತ ಕಾಣುತ್ತೆ. ಕಡೆ ನಮ್ಮ ಕೆಪಾಸಿಟಿಗೆ ಇದ್ದದಲ್ಲಿ ಯಾವ್ದು ಬೇಕು ತೀರ್ಮಾನ ಮಾಡ್ತೇವಲ್ಲ, ಅದು ಬುದ್ಧಿ. ಆಮೇಲೆ ಅದನ್ನು ನಾವು ಕೊಂಡುಕೊಂಡು ಆತ್ಮಸಾತ್ ಮಾಡಿ ಎಕ್ಸ್ಟರ್ನಲ್ ವರ್ಲ್ಡ್ಗೂ ನಮಗೂ ಸಂಬಂಧ ಆಗುವುದು ಅಹಂಕಾರ, ನಾನು ಅನ್ನುವ ಅರಿವಿನಿಂದ. ನಾನು ಅಂತ ಒಂದು ಇಲ್ಲದೆ ಇದ್ರೆ ಯಾರು ನೋಡಿದ್ದು, ನೋಡ್ತೇನೆ, ಕೇಳ್ತೇನೆ, ಮಾಡ್ತೇನೆ, ಯಾರು ನೋಡಿದ್ದು, ಯಾರಿಗೆ ಗೊತ್ತು? ಸೊ ನಾನು ಮಾಡಿದೆ, ನಾನು ನೋಡಿದೆ, ನಾನು ಕೇಳಿದೆ. ಸೊ ಈ ಹೊರಗಿನ ಪ್ರಪಂಚದ ಎಲ್ಲ ಸಂಬಂಧಗಳನ್ನ ನನಗೆ ಬೆಸೆಯುವಂತಹದ್ದು ಆ ನಾನು ಅನ್ನುವ ಪ್ರಜ್ಞೆ. ಅದನ್ನ ಅಹಂಕಾರ, ಅಹಂಕಾರ ಅಂದ್ರೆ ಈಗೋ ಅಲ್ಲ, ಅವೇರ್ನೆಸ್ ಆಫ್ ದ ಸೆಲ್ಫ್. ಇದು ಮೂರನೇದು, 3 ಒಳಗಿನಿಂದ ಇರತಕ್ಕಂಥ ಫ್ಯಾಕಲ್ಟಿ. ಇದಾದ್ಮೇಲೆ ಇದು ಇಷ್ಟು ಪ್ರೆಸೆಂಟ್ ಟೆನ್ಸ್ ಆಯ್ತು, ಪಾಸ್ಟ್ ಟೆನ್ಸ್ ಬೇಕಲ್ಲ. ನಿನ್ನೆ ನೋಡಿದ್ದು, ನಿನ್ನೆ ಉಪನ್ಯಾಸ ಮಾಡಿದ್ದು, ಇವತ್ತು ಕೆಲವರಿಗೆ ನೆನಪಾಗಲ್ಲ, ಅವ್ರಿಗೆ ಪೂರ ಮರ್ತೋಗಿರುತ್ತೆ, ಕೆಲವರಿಗೆ ಚೂರು ನೆನಪಾಗುತ್ತೆ, ಅದು ಹೇಗೆ ನೆನಪಾಗುತ್ತೆ? ಅದು ನಿನ್ನೆ ತನ್ನ ನೆನಪಿಟ್ಟುಕೊಂಡು ಇವತ್ತು ಅದನ್ನು ನಿನ್ನೆ ಕೇಳಿದ್ದನ್ನ ನಿನ್ನೆ ನೋಡಿದ್ದನ್ನು ಇವತ್ತು ರಿಕಲೆಕ್ಟ್ ಮಾಡಲಿಕ್ಕೆ ಒಳಗಿನಿಂದ ಒಂದು ಮೆಮೊರಿ ಶೆಲ್ ಇದೆ. ಆ ಬಟನ್ ಒತ್ತಿದ ತಕ್ಷಣ ಆ ಮೆಮೊರಿ ಶೆಲ್ ವರ್ಕ್ ಮಾಡುತ್ತೆ. ಅದಕ್ಕೆ ಚಿತ್ತ ಅಂತ ಹೇಳಿ, ಚಿತ್ತ ಅಂದ್ರೆ ನಮ್ಮ ಸಬ್ ಕಾನ್ಶಿಯಸ್ ಆಗಿ ಒಳಗಿನ ರೆಕಾರ್ಡ್ ಆಗಿ ಇರ್ತದೆ, ಸುಪ್ತ ಪ್ರಜ್ಞೆ ಅಂತ ಹೇಳ್ತೇವಲ್ಲ, ಅದಕ್ಕೆ ಸಂಸ್ಕೃತದಲ್ಲಿ ಚಿತ್ತ ಅಂತ ಹೇಳ್ತಾರೆ. ಆ ಚಿತ್ತ ಅಂದ್ರೆ ಮೆಮೊರಿ ಶೆಲ್. ಇದರದ್ದೇ ಎಕ್ಸ್ಪ್ಯಾನ್ಷನ್ ಆಫ್ ಚಿತ್ತ ಈ ಚೇತನ ಅಂದ್ರೆ ನೆನಪು. ನಿನ್ನೆ ನಿನ್ನೆ ಅಲ್ಲ, ಹೋದ ವರ್ಷ ಅಲ್ಲ, ನಾನು ಚಿಕ್ಕವನಿದ್ದಾಗ, ಚಿಕ್ಕವನಿದ್ದಾಗಲ್ಲ, ತಾಯಿ ಹೊಟ್ಟೆಯಲ್ಲಿದ್ದಾಗ, ಅದು ಅಲ್ಲ, ಅದಕ್ಕಿಂತ ಹಿಂದಿನ ಜನ್ಮದಲ್ಲಿದ್ದಾಗ. ಇದನ್ನ ನೆನಪು ಮಾಡ್ಲಿಕ್ಕಾದ್ರೆ ದಟ್ ಇಸ್ ಕಾಲ್ಡ್ ಚೇತನ. ಅಂದ್ರೆ ಎಕ್ಸ್ಪ್ಯಾನ್ಷನ್, ನಮ್ಮ ಮೆಮೊರಿ ಪವರ್ ಅನ್ನ ಇನ್ನೊಂದು ಜನ್ಮಕ್ಕೂ ಜನ್ಮ ಜನ್ಮಗಳಿಗೆ ಎಕ್ಸ್ಪ್ಯಾಂಡ್ ಮಾಡಿದ್ರೆ ಅದು ಚೇತನ. ಅಂದ್ರೆ ಹೊರಗಿನಿಂದ ಇದೆ ಅದು. ನಾವು ಏನೇನು ಕಂಡಿದ್ದೇವೆ ಕೇಳಿದ್ದೇವೆ ಸಾವಿರಾರು ಜನ್ಮಗಳಲ್ಲಿ, ಅದು ಅಷ್ಟರದ್ದು ವಿಡಿಯೋ ಕ್ಯಾಸೆಟ್ ಒಳಗಿದೆ. ಬಟ್ ನಮಗೆ ಆ ಕ್ಯಾಸೆಟ್ ನ ಬಟನ್ ಗೊತ್ತಿಲ್ಲ ಅಷ್ಟೇ, ಆ ಬಟನ್ ಹುಡುಕಿಬಿಟ್ರೆ ಅದು ಎಕ್ಸ್ಪ್ಯಾಂಡ್. ಸೊ ನಮ್ಮ ಒಳಗಿನ ಮನಸ್ಸಿನ ಒಳಗಿನ ಅಂತರಂಗದ ಪದರದಲ್ಲಿ ಇಡೀ ನಮ್ಮ ಎಲ್ಲ ಬದುಕಿನ ರೆಕಾರ್ಡ್ ಇದೆ, ಕ್ಯಾಸೆಟ್ ಇದೆ. ಅದೊಂದು ಅದ್ಭುತವಾದ ವಿಶ್ವ, ಹೊರಗಿನ ವಿಶ್ವಕ್ಕಿಂತ ಅದ್ಭುತವಾದ ವಿಶ್ವ. ಆದರೆ ಅದು ಅದು ಸ್ವಿಚ್ ಆನ್ ಮಾಡ್ಲಿಕ್ಕೆ ಗೊತ್ತಿಲ್ಲದೆ ನಾವು ಉದಾಹರಣೆ ಆಗ್ತೇವೆ. ನಮಗೆ ಹಿಂದಿನ ಜನ್ಮದ ಬಿಟ್ಟು ನಿನ್ನೆ ನೆನಪಾಗಲ್ಲ, ಎಂಥದೋ ಒಂದು ನಿನ್ನೆ ಅವ್ರು ಹೇಳಿದ್ ನೋಡಿ ನೆನಪಾಗೋದಿಲ್ಲ ಅಂತ ತಲೆ ಸ್ವಿಚ್ ಮಾಡ್ತೇವೆ. ನಿನ್ನೆ ನಡೆದ ಘಟನೆ ಇವತ್ತು ನೆನಪು ಮಾಡ್ಲಿಕ್ಕೆ ಆಗೋದಿಲ್ಲ, ಅವನು ತಲೆ ಕೆರೆದುಕೊಳ್ತೇವೆ. ಕಡೆಗೆ ಅದು ಬೇಕಾದಾಗ ನೆನಪಾಗೋದೇ ಇಲ್ಲ, ಎಲ್ಲ ಓದಿದ್ರೆ ಓ ಈಗ ನೆನಪಾಯ್ತು, ಯಾರಿಂದ ತಲೆ ಕೆರೆ ಮತ್ತೇನೋ ಸಣ್ಣ ಅಂತ ಸ್ವಿಚ್ ಆನ್ ಆಗ್ಬಿಡುತ್ತೆ. ಇದೆಲ್ಲ ಹೊರಗಿನಿಂದ ಸ್ವಿಚ್ ಗೊತ್ತಿಲ್ಲದೆ ಪರದಾಡುವ ಪ್ರೋಸೆಸ್. ಹಿಂದಿನ ಋಷಿಗಳು ಅದಕ್ಕೋಸ್ಕರ ಏನ್ ಮಾಡಿದ್ರು, ಮೈಂಡಿನ ಸ್ವಿಚ್ ಅನ್ನ ಕಾನ್ಸಂಟ್ರೇಷನ್ ಮೂಲಕ ಸ್ವಾಧೀನ ಮಾಡಿಕೊಂಡು ತ್ರಿಕಾಲ ಜ್ಞಾನವನ್ನು ಗಳಿಸಿದ್ರು. ತ್ರಿಕಾಲ ಜ್ಞಾನ ಅಂದ್ರೆ ಪವಾಡ ಅಲ್ಲ, ಒಳಗೆ ಇದ್ದದ್ದನ್ನೇ ಗಳಿಸೋದು. ನಾವು ಇದ್ದದ್ದನ್ನೇ ಅನ್ಲಾಕ್ ಮಾಡಿ ಕೂತಿದ್ದೇವೆ, ಅವರು ಅದನ್ನು ಅನ್ಲಾಕ್ ಮಾಡಿದ್ರು, ಒಳಗೆ ಇರುವ ಶಕ್ತಿಯನ್ನು ಅನ್ಲಾಕ್ ಮಾಡಿದ್ರು ಅಷ್ಟೇ. ಹೀಗೆ ಪಂಚ ಅಂತಃಕರಣಗಳಿವೆ ಅಲ್ಲ, ಇದನ್ನು ನಿಯಂತ್ರಿಸತಕ್ಕಂತಹ ದೇವತೆಗಳು ಯಾರು ಗೊತ್ತಾ? ಬ್ರಹ್ಮವಾಯುಗಳು. ನಮ್ಮ ಚಿತ್ತ, ನಮ್ಮ ಸ್ಮರಣ ಶಕ್ತಿಯನ್ನು ಜಾಗೃತಗೊಳಿಸುವವರು ಬ್ರಹ್ಮವಾಯುಗಳು. ಆಮೇಲೆ ಮನಸ್ಸು, ಬುದ್ಧಿ, ಅಹಂಕಾರವನ್ನು ಜಾಗೃತಗೊಳಿಸುವವರು ಗರುಡಶೇಷ ರುದ್ರರು, ಇಂದ್ರಕಾಮರು. ಇವರೆಲ್ಲ ನೀವು ನೋಡಿ, ಬ್ರಹ್ಮ, ವಾಯು, ಗರುಡಶೇಷ, ರುದ್ರ, ಇಂದ್ರಕಾಮ, 7 ಜನ ಆಯ್ತಾ? ಇದು 21 ಗಣಪತಿ ಬರ್ತಾರೆ. ನೀವು ಈಗ ನೋಡ್ತಾ ಹೋದ್ರೆ ಬ್ಯೂಟಿಫುಲ್ ಆಗಿ ಗಣಪತಿ 21 ಮೆಟ್ಲಲ್ಲಿ ಬಂದು ಕೂತ್ಬಿಡ್ತಾರೆ. ಇದೆಲ್ಲ ಫಿಲಾಸಫಿ.
ಆಯ್ತು. ಇಂದ್ರ ಕಾಮರ ತನಕ ಬಂದೆವು. ಇಂದ್ರ ಕಾಮರು ನಮ್ಮ ಮನಸ್ಸನ್ನ ಅಂದ್ರೆ ಡಿಸೈರ್ ಮೈಂಡ್ ಒಳಗಿರ್ತಕ್ಕಂಥ ನಮ್ಮ ಮನಸ್ಸಿನ ಬಯಕೆಗಳನ್ನ ಆಸೆಗಳನ್ನ ಕೆದಕತಕ್ಕಂಥ ಆಸೆಗಳನ್ನ ಮೂಡಿಸ್ತಕ್ಕಂಥ ಶಕ್ತಿಗಳು. ಇಂದ್ರ ಒಂದು, ಮತ್ತೊಬ್ಬ ಕಾಮ. ಕಾಮ ನಮಗೆ ಆಸೆಗಳನ್ನು ಮೂಡಿಸ್ತಾನೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಕಾಮ ಮತ್ತು ಇಂದ್ರ ಒಂದೇ ಲೆವೆಲ್ನಲ್ಲಿ ಒಳಗಿನ ಕೆಲಸ ಮಾಡೋರು. ಆಮೇಲೆ 10 ಜ್ಞಾನೇಂದ್ರಿಯಗಳಿವೆ. 5 ಜ್ಞಾನೇಂದ್ರಿಯ 10 ಇಂದ್ರಿಯಗಳು, 5 ಜ್ಞಾನೇಂದ್ರಿಯ 5 ಕರ್ಮೇಂದ್ರಿಯ. ಒಳಗೆ 5 ಅಂತಃಕರಣ, ಹೊರಗಿನಿಂದ 5 ಇಂದ್ರಿಯಗಳು, 5 10 ಇಂದ್ರಿಯಗಳು. ಅವು 5 10 15 5. ಆಮೇಲೆ ಈ 5 ಜ್ಞಾನೇಂದ್ರಿಯಗಳೇ 5 ವಿಷಯಗಳಿವೆ. ಶಬ್ದ ಸ್ಪರ್ಶ ರೂಪರಸ ಗಂಧ, ಇದು 5 20 ಆಯ್ತಲ್ಲಿ. ಈ ಶಬ್ದಸ್ಪರ್ಶ ರೂಪರಸ ಗಂಧಗಳನ್ನು ನಿಯಂತ್ರಿಸತಕ್ಕಂಥ ದೇವತೆಗಳು ಗರುಡಶೇಷ ರುದ್ರರು, ಮನಸ್ಸನ್ನು ನಿಯಂತ್ರಿಸುವವರು. ಶಬ್ದಸ್ಪರ್ಶ ರೂಪರಸ ಗಂಧಗಳನ್ನು ನಿಯಂತ್ರಿಸುವವರು ಸುಪರ್ಣಿ ವಾರುಣಿ ಪಾರ್ವತಿ, ಗರುಡಶೇಷ ರುದ್ರರ ಪತ್ನಿಯರು. ಸುಪರ್ಣಿ ಶಬ್ದಸ್ಪರ್ಶಗಳನ್ನು ನಿಯಂತ್ರಿಸ್ತಾರೆ, ವಾರುಣಿ ರೂಪರಸಗಳನ್ನು ನಿಯಂತ್ರಿಸ್ತಾಳೆ, ಪಾರ್ವತಿ ಗಂಧವನ್ನು ನಿಯಂತ್ರಿಸ್ತಾಳೆ. ಹಾಗೆ ಕರ್ಮೇಂದ್ರಿಯಕ್ಕೂ 5 ವಿಷಯಗಳಿವೆ. ವಾಕ್ ಬಾಯಿಯಿಂದ ಮಾತು, ಕೈಯಿಂದ ಕೈಗಾರಿಕೆ, ಮಾತು ಮತ್ತು ಕೈಗಾರಿಕೆಯನ್ನು ನಿಯಂತ್ರಿಸುವವಳು ಸುಪರ್ಣಿ. ನಡೆ ಮತ್ತು ವಿಸರ್ಗ ಅಂದ್ರೆ ಉಂಡ ಆಹಾರದ ವಿಸರ್ಜನ ಮತ್ತು ನಡೆಯುವ ಕ್ರಿಯೆಯನ್ನು ನಡೆಸುವವಳು ವಾರುಣಿ. ಮತ್ತು ಉಪಸ್ಥ ಪ್ರಜನನ ಕ್ರಿಯೆ, ಗಂಡು ಹೆಣ್ಣಿನ ಸಮಾಗಮದ ಸುಖವನ್ನು ಕೊಡುವವಳು ಪಾರ್ವತಿ. ಈಗೆ ಈ 10 ಇಂದ್ರಿಯಗಳಿಗೆ ಸಂಬಂಧಪಟ್ಟ ಇವರು ಏನು, ಈ 3 ದೇವತೆಗಳು. ಹಾಗಾದ್ರೆ ಅವರು 3 ಜನ ಪತ್ನಿಯರಾಯ್ತು. ನಾವು ಗಂಡಸರನ್ನು ಮಾತ್ರ ತಗೊಳ್ಳೋಣ, ಒಂದು ಗಂಡಸರು ಗಂಡಸರನ್ನು ಹೆಂಗಸರನ್ನು ಒಂದೇ ಗ್ರೂಪಲ್ಲಿ ತಗೊಳ್ಳೋಣ. ಗಂಡ ಹೆಂಡತಿ ಒಂದು ಯೂನಿಟ್ ಉಂಟು. ಹಾಗಾದ್ರೆ ಅಥಾತೋ ವಿಷ್ಣು ಬ್ರಹ್ಮ, ವಿಷ್ಣುವನ್ನು ಬಿಟ್ಟುಬಿಡಿ, ಅದು ಸರ್ವೋತ್ತಮ ತತ್ವ. ಈ ಇಂದ್ರಿಯ ತತ್ವಾಭಿಮಾನ ಬ್ರಹ್ಮ ವಾಯು ಗರುಡಶೇಷ ರುದ್ರಾಹ ಪುರಂದರ ಕಾಮವು, ಆಮೇಲೆ ಪ್ರಾಣ ಅನಿರುದ್ಧ ಮನುಗುರು ದಕ್ಷಾಹ ಪ್ರವಾಹ ಯಮಧರ್ಮ ಚಂದ್ರ ಸೂರ್ಯವು ವರುಣ, ಚಂದ್ರ ಸೂರ್ಯ ಚಂದ್ರರು ವರುಣ, ಆಮೇಲೆ ಅಗ್ನಿ. ಇಲ್ಲಿಗೆ ಕರೆಕ್ಟ್ ಆಗಿ ಇಷ್ಟಕ್ಕೆ ಇಲ್ಲಿ ತನಕ ನೀವು ಬಂದರೆ ಅಗ್ನಿ ನಮ್ಮ ವಾಗ್ದೇವತೆ. ಈ ಇಂದ್ರಿಯಾಧ್ಯಾನ ನೋಡಿ, ಅಗ್ನಿಯ ಹತ್ತಿರ ಬಂದಾಗ ಮುಗಿಲಿಲ್ಲ. ಆಮೇಲೆ ಅಗ್ನಿ ಆದ್ಮೇಲೆ ಸಪ್ತರ್ಷಿಗಳಿದ್ದಾರೆ, ವಸಿಷ್ಠ ಇದ್ದಾರೆ, ಅವನು ಬಿಟ್ಬಿಡಿ, ತತ್ವಾಭಿಮಾನಿಗಳೆಲ್ಲ. ಆಮೇಲೆ ವೈವಸ್ವತ ಮನೆ, ಅವನು ಬಿಟ್ಬಿಡಿ. ಆಮೇಲೆ ಮಿತ್ರ ನಿವೃತ್ತಿ, ಮಿತ್ರ ಮತ್ತು ನಿವೃತ್ತಿ. ಆ ನಿವೃತ್ತಿ ನಮ್ಮ ನಿಸರ್ಜನದ ದೇವತೆ. ಇಲ್ಲಿಗೆ 17 ಕಕ್ಷೆಯ 20 ದೇವತೆಗಳಾದವು. ಬ್ರಹ್ಮ ವಾಯು ಗರುಡಶೇಷ ರುದ್ರಾಹ ಪುರಂದರ ಕಾಮೋ ಪ್ರಾಣೋ ಅನಿರುದ್ಧೋ ಮನು ಗುರು ದಕ್ಷಾಹ ಪ್ರವಾಹ ಯಮಧರ್ಮ ಚಂದ್ರ ಸೂರ್ಯೋ ವರುಣ ಅಗ್ನಿ ಮಿತ್ರ ನಿವೃತ್ತಿ. ಒಟ್ಟಿಗೆ ನಮ್ಮ ಇಂದ್ರಿಯಗಳ ಮತ್ತು ಇಂದ್ರಿಯ ವಿಷಯಗಳ ಮತ್ತು ಅಂತಃಕರಣದ ಪ್ರಪಂಚವನ್ನು ನಿಯಂತ್ರಿಸತಕ್ಕಂತಹ 20 ದೇವತೆಗಳಾದವು. ಇದೆಲ್ಲ ಇರುವುದೆಲ್ಲಿ? ಈ ಇಂದ್ರಿಯಗಳು, ಈ ಮನಸ್ಸು ಎಲ್ಲ ದೇಹದಲ್ಲಿ. ದೇಹ ಅಂದರೆ ಪಂಚಭೂತಗಳ ಸಮಷ್ಟಿ, ಮಣ್ಣು ನೀರು ಬೆಂಕಿ ಗಾಳಿ ಆಕಾಶ. ಅದರ ಮೊದಲನೇದು ಸಟ್ಲೆಸ್ಟ್ ಆಗಿರ್ತಕ್ಕಂಥ ಆಕೃತಿ ಯಾವುದು? ಆಕಾಶ. ಅದು 21ನೇದು, ಅದೇ ಗಣಪತಿ. ಆಕಾಶ ಗಣಪತಿ, ಆಕಾಶದ ನಂತರ ಗಾಳಿ, ಗಾಳಿಯೇ ಮರೀಚಿ, ಗಾಳಿಯ ನಂತರ ಬೆಂಕಿ, ಬೆಂಕಿಯೇ ಅಗ್ನಿಪುತ್ರನಾಗಿರತಕ್ಕಂಥ ಅಗ್ನಿಪುತ್ರ ಅವನ ಹೆಸರು ಅರ್ಚಿಸ್. ಆಮೇಲೆ 4ನೇದು ನೀರು, ನೀರಿನ ದೇವತೆ ಬುಧ. 5ನೇದು ಭೂಮಿ, ಮಣ್ಣಿನ ದೇವತೆ ಶನಿ. ಹೀಗೆ ಈ 20ರಿಂದ 25ರ ತನಕ ಪಂಚಭೂತಗಳಿಗೆ ಸಂಬಂಧಪಟ್ಟ ಕ್ಷೇತ್ರ. 18ನೇ ಕಕ್ಷೆಯಲ್ಲಿ ನೋಡಿ, ಗಣಪತಿ ಆಕಾಶದ ದೇವತೆ. ಪಂಚಭೂತಗಳಲ್ಲಿ ಅತ್ಯಂತ ಸೂಕ್ಷ್ಮವಾದ ವಸ್ತು ಅಂದ್ರೆ ಆಕಾಶ. ಆಕಾಶ ಆಕಾಶದ ದೇವತೆ ಗಣಪತಿ. ಯಾರು ಸೃಷ್ಟಿ ಮಾಡಿದ್ದು ಗಣಪತಿಯನ್ನ ಅಂತ ಈಗ ನಾವು, ಗಣಪತಿಯ ಸೃಷ್ಟಿ ಅಂದ್ರೆ ಆಕಾಶದ ಸೃಷ್ಟಿಯ ಜೊತೆಗೆ ಆಯ್ತು. ಹೇಗಾಯ್ತು? ಆತ್ಮನ ಆಕಾಶ ಸಂಭೂತ, ಆತ್ಮನಿಂದ ಆಕಾಶದ ದೇವತೆಯ ಸೃಷ್ಟಿ ಆಯ್ತು. ಹಾಗಾದ್ರೆ ಉಪನಿಷತ್ತು ವಿರುದ್ಧ ಆಯ್ತಲ್ಲ ಪಾರ್ವತಿಯ ಕಥೆ. ಆತ್ಮ ಅಂದ್ರೆ ಅಹಂಕಾರ ತತ್ವದ ಅಭಿಮಾನಿಯಾದ ಶಿವ. ಶಿವನಿಂದ ಗಣಪತಿ, ಶಿವ ಆತ್ಮದಿಂದ ಆಕಾಶದ ಸೃಷ್ಟಿ ಆಯ್ತು ಅಂದ್ರೆ ಶಿವನಿಂದ ಗಣಪತಿಯ ಸೃಷ್ಟಿ ಆಯ್ತು. ಆತ್ಮನ ಆಕಾಶ ಸಂಭೂತ ಆಕಾಶ ವಾಯು, ಆಕಾಶ ತತ್ವದ ಅಭಿಮಾನಿಯಾದ ಗಣಪತಿಯಿಂದ ವಾಯುತತ್ವದ ಅಭಿಮಾನಿಯಾದ ಮರೀಚಿಯ ಸೃಷ್ಟಿಯಾಯಿತು. ವಾಯೋಹು ಅಗ್ನಿ, ವಾಯುತತ್ವದ ಅಭಿಮಾನಿಯಾದ ಮರೀಚಿಯಿಂದ ಅಗ್ನಿ ತತ್ವದ ದೇವತೆಯಾಗಿರ್ತಕ್ಕಂಥ ಅಗ್ನಿ ಅಂದ್ರೆ ಮುಖ್ಯ ಅಗ್ನಿಯಲ್ಲ, ಅಗ್ನಿಪುತ್ರ ಪಾವಕ, ಪಾವಕನ ಸೃಷ್ಟಿಯಾಯಿತು. ಅವನು ಅಗ್ನಿಪುತ್ರನೂ ಹೌದು, ವಾಯುಪುತ್ರನೂ ಹೌದು. ಪಾವಕನಿಂದ ಬುಧನ ಸೃಷ್ಟಿಯಾಯಿತು, ಜಲದ ದೇವತೆ. ಬುಧನಿಂದ ಪೃಥ್ವಿಯ ದೇವತೆ, ಶನಿಯ ಸೃಷ್ಟಿ. ಹೀಗೆ ಒಂದು ದೇವತೆಯಿಂದ ಇನ್ನೊಂದು ದೇವತೆಗಳ ಸೃಷ್ಟಿ. ಇದನ್ನ ಉಪನಿಷತ್ತು ಆ ತತ್ವದ ಸೃಷ್ಟಿ, ಆ ತತ್ವಾಭಿಮಾನಿಗಳ ಸೃಷ್ಟಿ. ಆಕಾಶಾದ್ ವಾಯು, ಆತ್ಮನ ಆಕಾಶ, ಆಕಾಶಾದ್ ವಾಯು, ವಾಯೋ ಅಗ್ನಿ, ಅಗ್ನೇ ರಾಪ, ಅಗ್ನೇ ಪೃಥ್ವಿ. ಇದು ಫಿಲಾಸಫಿಯಲ್ಲಿ ಬರತಕ್ಕಂಥ ವಿಷಯ. ಹಾಗಾಗಿ ಆತ್ಮತತ್ವ ಅಂದ್ರೆ ಅಹಂಕಾರ, ನಾನು ಅಂತಕ್ಕಂಥ ಅವೇರ್ನೆಸ್. ಆ ಅಹಂಕಾರ ತತ್ವದ ದೇವತೆಯಾದ ಶಿವನಿಂದ ಆಕಾಶ ತತ್ವದ ದೇವತೆಯಾದ ಗಣಪತಿ ಹುಟ್ಟಿದ.
ಶಿವನಿಂದ ಗಣಪತಿ ಹುಟ್ಟಿದ ಮತ್ತೆ ಪಾರ್ವತಿಯಿಂದ ಹುಟ್ಟಿದ ಅದು ಸಂಕೇತ. ಅದಕ್ಕೆ ಹೇಳಿದೆ ನಾನು ಗುಹ್ಯ ಭಾಷೆ ಅಂತ. ಪಾರ್ವತಿ ಅಂದಾಗ ಈ ಪಾರ್ವತಿ ಮತ್ತು ಶಿವ ಇಬ್ಬರು ಒಟ್ಟಿಗೆ ಏಕದೇಹರಲ್ವ, ಅವರು ಅರ್ಧಾಂಗ ಪರಮೇಶ್ವರರಿಂದ. ಯಾಕೆಂದ್ರೆ ಆಕಾಶ ತತ್ವಕ್ಕೂ ಮೂಲತಃ ಆಕಾಶ ತತ್ವದ ನಿಯಾಮಕರು ಯಾರು ಗೊತ್ತುಂಟ? ನೀವು ನೋಡಿ, ರಸ ಘನ ರಸ ನಳ ನಿಲದಿಯದ್ ವಿವಸ್ವ ದ್ವಿಧು ಪ್ರಯಶ್ರುಷು ನಿವಿಷ್ಟಮಿ ತ್ಯಜ ಭಜಾಮಿ ಮೂರ್ತ್ಯಷ್ಟಕಂ. ಶಿವಸ್ತುತಿ ನೋಡಿ, ಶಿವನಿಗೆ ಎಂಟು ಫಾರ್ಮ್ಗಳು, ಎಂಟು ಫಾರ್ಮ್ಗಳು ಬಂದು ಆಕಾಶ. ಶಿವನು ಮೂಲತಃ ಆಕಾಶದ ದೇವತೆ. ಅವನಿಗೂ ಮೊದಲು ಹೋದರೆ ವಾಯುದೇವರು ಆಕಾಶದ ದೇವತೆ. ಅದಕ್ಕೂ ಮೂಲಕ್ಕೆ ಹೋದರೆ ಲಕ್ಷ್ಮಿ ಅವ್ಯಾಕೃತ ಆಕಾಶದ ದೇವತೆ. ಲಕ್ಷ್ಮಿಯ ನಂತರ ವಾಯುದೇವರು ಚತುರ್ಮುಖ, ಆಮೇಲೆ ಆಕಾಶದ ದೇವತೆಗಳು ಶಿವಪಾರ್ವತಿಯರು. ಆಕಾಶದ ಮೂಲ ದೇವತೆಗಳಾದ ಶಿವಪಾರ್ವತಿಯರಿಂದ ಆಕಾಶದ ಇನ್ನೊಂದು ದೇವತೆಯಾದ ಗಣಪತಿ ಹುಟ್ಟಿದ. ಅದು ದೊಡ್ಡ ಆಕಾಶದಿಂದ ಮರ್ಯಾದೆ ಹುಟ್ಟಿತು ಅಷ್ಟೇ. ಹೌದಪ್ಪ, ಹಾಗೆ ಹೇಳೋದು ಮೈಯ ಮಣ್ಣು ಅಂತ ಯಾಕೆ ಹೇಳಿದರು ಅಂದರೆ, ಮೈಯ ಮಣ್ಣು ಅಂದರೆ ಏನು, ಮಣ್ಣು ಅಂದರೆ ಏನು? ಮಣ್ಣು ಅನ್ನೋದು ಇಟ್ಸ್ ಎ ಸಿಂಬಲ್ ಆಫ್ ತಮೋಗುಣ, ಸತ್ವ ರಜಸ್ಸು ತಮಸ್ಸು. ಬೆಂಕಿ ಅನ್ನೋದು ಸತ್ವಕ್ಕೆ, ನೀರು ಅನ್ನೋದು ರಜೋಗುಣಕ್ಕೆ, ಮಣ್ಣು ತಮೋಗುಣಕ್ಕೆ. ಪಾರ್ವತಿಯ ಮಣ್ಣು ಅಂದರೆ ಪಾರ್ವತಿಯ ತಾಮಸ ತಮೋಗುಣದ ಆಸ್ಪೆಕ್ಟ್ನಿಂದ ಗಣಪತಿಯ ಸೃಷ್ಟಿಯಾಯಿತು. ಯಾಕೆಂದರೆ ಶಿವ ಪಾರ್ವತಿಯರಲ್ಲಿ ಆ ಅಹಂಕಾರ ತತ್ವಕ್ಕೆ ಮೂರು ವಿಭಾಗ, ಏನು? ಒಂದು ಸಾತ್ವಿಕ ಅಹಂಕಾರ, ಒಂದು ರಾಜಸ ಅಹಂಕಾರ, ಒಂದು ತಾಮಸ ಅಹಂಕಾರ ಅಂತ. ತಾಮಸ ಅಹಂಕಾರದಿಂದ ಆಕಾಶದ ಸೃಷ್ಟಿ, ಇದು ಎಲ್ಲ ಉಪನಿಷತ್ತುಗಳು ಹೇಳ್ತವೆ, ಎಲ್ಲ ಪುರಾಣಗಳು ಹೇಳ್ತವೆ. ತಾಮಸ ಅಹಂಕಾರದಿಂದ ಆಕಾಶ ಹುಟ್ಟಿತು ಅನ್ನೋದನ್ನು ಪಾರ್ವತಿಯ ಮೈಯ ಮಣ್ಣಿನಿಂದ ಗಣಪತಿ ಹುಟ್ಟಿದ ಅಂತ ಹೇಳಿದರು. ಎರಡು ಅರ್ಥ ಒಂದೇ, ಶಾಸ್ತ್ರ ಗೊತ್ತಿದ್ದವರಿಗೆ ಒಂದೇ ಅರ್ಥ. ನೋಡಿ, ಪಾರ್ವತಿ ಅಂದರೆ ಶಿವ ಪಾರ್ವತಿಯರ ಜೋಡಿ, ಅಂದರೆ ಆಕಾಶ ತತ್ವದ ಮೂಲ ಬೇಸಿಕ್ ಪ್ರಿನ್ಸಿಪಲ್ಸ್. ಬರೀ ಪಾರ್ವತಿ ಅಲ್ಲ, ಶಿವ ಪಾರ್ವತಿಯರು ಆಕಾಶ ತತ್ವದ ಮೂಲ ಶಕ್ತಿಗಳು. ಅವರಿಂದ, ಮಣ್ಣಿನಿಂದ ಅಂದರೆ ತಾಮಸ ಅಹಂಕಾರದಿಂದ ಆಕಾಶ ಹುಟ್ಟಿತು, ಗಣಪತಿ ಹುಟ್ಟಿದ. ಗಣಪತಿ ಆಕಾಶದ ದೇವತೆ ಆದ್ದರಿಂದಲೇ ಅವನು ವಿಘ್ನ ನಿವಾರಕ. ಯಾಕೆಂದರೆ ಈಗ ನಮಗೆ ಮಣ್ಣು ಅದು ಅಡ್ಡ ಗೋಡೆ, ಮಣ್ಣಿನ ಗೋಡೆ ಹಾಕಿಬಿಟ್ರೆ ಮಣ್ಣು ವಿಘ್ನಕಾರಕ. ನೀರು, ಜೋರು ಮಳೆ ಬಂತು, ಇನ್ನು ನೀರು ಹರಿದು ಶುರುವಾಯಿತು, ವಿಘ್ನ ಆಯಿತು ನಮ್ಮ ಕಾರ್ಯಕ್ರಮಕ್ಕೆ. ಬೆಂಕಿ, ವಿಘ್ನ. ಜೋರು ಗಾಳಿ ಬೀಸಿದ್ರೆ ಕೂತ್ಕೊಳ್ಳಿಕ್ಕಾಗದಂತೆ, ಅಂಥ ಗಾಳಿ ಬೀಸಿಬಿಟ್ರೆ ನಮ್ಮ ಕುರ್ಚಿ ಸಮೇತ ಹಾರಿ ಹೋಗ್ತಾರೆ ಇದ್ದಲ್ಲಿಂದ. ಹಾಗಾದರೆ ನಿರ್ವಿಘ್ನವಾಗಿ ಆಗಬೇಕಾಗಿದ್ದರೆ ಏನಬೇಕು? ಅವಕಾಶ. ಇಲ್ಲಿ ಗೋಡೆ ಇದ್ದರೆ ಅವಕಾಶ, ಈ ಮಧ್ಯೆ ಗೋಡೆ ಇರ್ತಿದ್ರೆ ನಿಮ್ಮ ಹತ್ರ ನನಗೆ ಮಾತನಾಡುವ ಅವಕಾಶ ಇಲ್ಲ. ಹಾಗಾದ್ರೆ ಅವಕಾಶ ಅಂದರೆ ಸ್ಪೇಸು. ಆಕಾಶ ಜಗತ್ತಿನಲ್ಲಿ ವಿಘ್ನ ಪರಿಹಾರಕವಾದ ಒಂದೇ ವಸ್ತು ಇರುವುದು ಆಕಾಶ. ಅದರ ದೇವತೆ ವಿಘ್ನ ಪರಿಹಾರಕ. ಅವನ ಮಧ್ಯದಲ್ಲಿ ಗೋಡೆ ಇಟ್ಟರೆ ವಿಘ್ನ ಆಯಿತು, ಗೋಡೆ ತೆರೆದರೆ ಆಕಾಶ ಆಯಿತು. ಸೊ ಆಕಾಶ ಅಂದರೆ ಸ್ಪೇಸ್, ಅವಕಾಶ. ಎಲ್ಲರಿಗೂ ಅವಕಾಶ ಕೊಡುವವನು ಆಕಾಶದ ದೇವತೆ. ಆಕಾಶದ ದೇವತೆಯೇ ವಿಘ್ನ ಪರಿಹಾರಕ, ಇನ್ಯಾರು ಆಗೂ ಸಾಧ್ಯ ಇಲ್ಲ. ಅವನು ಆಕಾಶ ನಮ್ಮ ಮುಂದೆ ತಂದು ಹಿಡದೇ ಇದ್ದರೆ ಇಲ್ಲಿ ಅವ ಆಕಾಶ ಇಲ್ಲ, ಗೋಡೆ ಬಂತು, ಇಲ್ಲ ಅವನು ಕರ್ಟನ್ ಬಂತು, ಇನ್ನೇನೋ ಬಂತು, ನೀರು ಬಂತು, ಬೆಂಕಿ ಬಂತು, ಏನು ಬಂದು ವಿಘ್ನ. ಅದು ಯಾವುದು ಬರೋದು ಎದುರಿನಲ್ಲಿ ಏನಿದೆ, ನಮಗೂ ನಿಮಗೂ ಮಧ್ಯದಲ್ಲಿ ಇಲ್ಲಿಂದ ಅಲ್ಲಿ ತನಕ ಬರೀ ಆಕಾಶ. ಹಾಗಾದರೆ ನಾವು ಮಾತಾಡಲಿಕ್ಕೆ ಅವಕಾಶ ಇದೆ, ನಿರ್ವಿಘ್ನವಾಗಿ ಮಾತಾಡ್ಬೋದು. ಆಕಾಶವೇ ಅವಕಾಶ, ಅದೇ ನಿರ್ವಿಘ್ನತೆ. ಅವನು ಆಕಾಶದ ದೇವತೆ, ಆದ್ದರಿಂದ ಅವನು ವಿಘ್ನ ಪರಿಹಾರಕ.